ಬೆಂಗಳೂರಿನ ಹಲವೆಡೆಯಲ್ಲಿ ಭೂಮಿ ಕಂಪಿಸಿರುವ ಅನುಭವ ಆಗಿದ್ದು ಪಬ್ಲಿಕ್ ಟಿವಿಗೆ ಬಹಳಷ್ಟು ಕರೆಗಳು ಬರ್ತಾ ಇದೆ. ಈ ತರದ ಒಂದು ಅನುಭವ, ದೊಡ್ಡ ಮಟ್ಟಿಗಿನ ಸೌಂಡ್ ಕೇಳಿಸ್ತು, ಜೊತೆಗೆ ಮನೆಯಲ್ಲಿದ್ದಂತಹ ವಸ್ತುಗಳು ಚಲಾಪಿಲಿ ಆದವು, ಹೊರಗೆ ನಿಲ್ಲಿಸಿದಂತಹ ವಾಹನಗಳ ಒಂದು ಸೌಂಡ್ಗಳು ಕೂಡ ಆರಂಭ ಆಯಿತು. ಈ ವೈಬ್ರೇಷನ್ಗೆ ಕಾರ್ ಲಾಕ್ ಮಾಡಿರ್ತೀವಲ್ಲ, ಆ ಸೌಂಡ್ ಏನಿದೆ ಎಲ್ಲ ಕಡೆಯಲ್ಲೂ ಕೂಡ ಕೇಳಿಸೋಕೆ ಶುರು ಆಯಿತು. ಹೀಗಾಗಿ ಎಲ್ಲೋ ಒಂದು ಕಡೆಯಲ್ಲಿ ನಮ್ಗೆ ಅನುಭವ ಆಗಿರಬಹುದು ಅಂತ ನಾವು ಅಂದ್ಕೊಂಡಾಗ ಸೋಷಿಯಲ್ ಮೀಡಿಯಾದಲ್ಲಿರಬಹುದು ಅಥವಾ ಮಾಧ್ಯಮಗಳಲ್ಲಿರ್ಬೋದು, ಎಲ್ಲ ಕಡೆಯಲ್ಲಿ ಇಂಥದ್ದೊಂದು ಚರ್ಚೆ ನಡೀತಾ ಇದೆ, ಭೂಕಂಪದ ಅನುಭವ ಆಗಿದೆ ಅಂತ. ಹಾಗಾಗಿ ನನಗಾದದ್ದು ಕೂಡ ಅದೇ ಅನುಭವನ ಅನ್ನುವಂಥ ಒಂದು ಭಾವ ನನಗೆ ಮೂಡ್ತಾ ಇದೆ ಅನ್ನುವಂಥ ಬಹಳಷ್ಟು ಕಾಲ್ಗಳು ಬರ್ತಾ ಇವೆ. ಒಂದು ಸೌಂಡ್ ಜೋರಾಗಿ ಆಗುತ್ತೆ, ಈ ಸೌಂಡ್ ಎಲ್ಲೋ ಒಂದು ಕಡೆಯಲ್ಲಿ ಗುಡುಗು ಸಿಡ್ಲು ಬಡ್ದಂತಹ ಸೌಂಡು ಅಲ್ಲ, ಸಿಲಿಂಡರ್ ಸ್ಫೋಟ ಸೌಂಡು ಅಲ್ಲ, ಇದೊಂಥರ ಬೇರೆನೇ ಇತ್ತು ಅಂತ ಹೇಳ್ತಾ ಇದ್ದಾರೆ. ಇನ್ನು ಸಂಧ್ಯಾ ಅಂತ ಕಾಲ್ ಮಾಡಿದ್ದಾರೆ. ಮೇಡಮ್ ನಮಸ್ತೆ. ನಮಸ್ತೆ. ಎಲ್ಲಿಂದ ಕರೆ ಮಾಡ್ತೀರಿ? ನಾನು ಇಲ್ಲಿ ಜಂಟಾ ಬಜಾರ್ ಹತ್ರ, ಕತ್ರಿಗುಟ್ಟೆ ಹತ್ರ, ಯಮ ಶೋರೂಮ್ ನಮ್ದು ಆಕ್ಚುಲಿ. ಸೊ ಎಲ್ಲಾ ಕ್ಯಾಬ್ ಸಡನ್ ಆಗಿ ಸೌಂಡ್ ಜೋರಾಗಿ ಬಂತು. ಚೆಕ್ ಮಾಡಿದ್ರೆ ಫುಲ್ ಜೋರಾಗೆ ಸೌಂಡ್ ಬಂತು, ಅಂದ್ರೆ ನಾಯ್ಸ್ ಏನೋ. ಆಚೆ ಹೋಗಿ ಚೆಕ್ ಮಾಡಿದ್ರೆ ಎಲ್ಲಾರು ಸ್ವಲ್ಪ ವೈಬ್ರೇಷನ್ ಫೀಲ್ ಆಯ್ತು ಏನಾದ್ರು. ಅಂದ್ರೆ ನಿಮ್ಗೆ ಆ ಫೀಲ್ ಆಗಿದ ತಕ್ಷಣ ಬೇರೆಯವರು ಕೇಳಿದ್ರ ಈ ತರದ ಏನಾದ್ರು ನಿಮ್ಗೂ ಅನ್ನಿಸ್ತಾ ಅಂತ? ಇಲ್ಲಿ ಫುಲ್ ನಮ್ ಇದನ್ನೆಲ್ಲ ಆಗಿದೆ. ಸೊ ಮನೆಗೂ ನಾನು ಕಾಲ್ ಮಾಡಿ ಮಾತಾಡ್ದೆ, ಅವರು ಹಾಗೆ ಹೇಳಿದ್ರು. ಅಂದ್ರೆ ಈಗ ಎಲ್ಲರೂ ಹೇಳ್ತಾ ಇದ್ದಾರೆ ಒಂದ್ ಸೌಂಡ್ ಆಯ್ತು ಮತ್ತೆ ಒಂದ್ ಸ್ವಲ್ಪ ವೈಬ್ರೇಷನ್ ಆಯ್ತು ಅಂತ. ನಿಮ್ಗೂ ಅದೇ ತರ ಸೇಮ್ ಫೀಲ್ ಆಯ್ತು ನಮಗೂ, ಮತ್ ಮನೆಗೆಲ್ಲಾನು ಕಾಲ್ ಮಾಡಿ ವಿಚಾರಿಸಿದ್ವಿ. ಸೊ ಹಾಗೆ ಆಗ್ತಾ ಇದೆ. ಓಕೆ. ಅಂದ್ರೆ ತುಂಬಾ ಹೊತ್ತು ನಡಗಿದ ಸೌಂಡ್ ಆಯ್ತಾ, ನಡಗಿದ ಫೀಲ್ ಆಯ್ತಾ? ತುಂಬಾ ವೈಬ್ರೇಷನ್ ಏನು ಇಲ್ಲ, ನಾರ್ಮಲ್ ವೈಬ್ರೇಷನ್ ಇತ್ತು, ಮತ್ತೆ ಸೌಂಡ್ ಫುಲ್ ಸೌಂಡ್ ಆಯ್ತು. ಓಕೆ. ಅಂದ್ರೆ ಈ ತರದ ಸೌಂಡ್ ಏನೋ ಬ್ಲಾಸ್ಟ್ ಆಗಿತ್ತು ಆಗಿರಲಿಲ್ಲ, ಯಾವತ್ತೂ ಆಗಿಲ್ಲ, ಇದು ಫಸ್ಟ್ ಟೈಮ್. ವರ್ಕ್ ಮಾಡ್ತಿರೋರೆಲ್ಲ ಆಚೆ ಬಂದು ನೋಡಿದ್ವಿ ಸಡನ್ ಆಗಿ ಏನೋ ಆಗ್ತಿದೆ. ಅಂದ್ರೆ ಈಗ ನಿಮ್ಗೆ ಏನ್ ಅನ್ನಿಸ್ತಾ ಇದೆ, ಭೂಕಂಪ ಆಗಿರ್ಬೇಕಾ ಅಥವಾ ಏನೋ ಬ್ಲಾಸ್ಟ್ ಆಗಿರ್ಬೇಕಾ? ಬಟ್ ನಾವು ತಕ್ಷಣ ನ್ಯೂಸ್ ಆನ್ ಮಾಡಿದ್ವಿ, ಇವಾಗ ನಾವು ಪಬ್ಲಿಕ್ ನ್ಯೂಸ್ ನೋಡ್ತಾ ಇದ್ವಿ. ಸೊ ಹಾಗಾಗಿ ಅದನ್ನು ಟೆಲಿಕಾಸ್ಟ್ ಮಾಡ್ತೀರ, ನಾಟ್ ಓನ್ಲಿ ನಮ್ ಪ್ಲೇಸ್ ಅಲ್ಲಿ ಆಗಿಲ್ಲ, ಅದು ಆಲ್ ಓವರ್ ಬ್ಯಾಂಗ್ಳೂರ್ ತುಂಬಾ ಪ್ಲೇಸಸ್ ಹಾಕ್ತಿದೆ ಅಲ್ವಾ. ಸೊ ಹಾಗಾಗಿ ನಾನು ಕಾಲ್ ಮಾಡಿದ್ವಿ. ಥ್ಯಾಂಕ್ ಯು ಸಂಧ್ಯಾ ಅವರೇ ಕರೆ ಮಾಡಿದ್ದಕ್ಕೆ. ಪಬ್ಲಿಕ್ ಟಿವಿಗೆ ಬಹಳಷ್ಟು ಮಂದಿ ಕರೆ ಮಾಡ್ತಾ ಇದ್ದಾರೆ, ನಮಗೆ ಈ ಥರದ ಒಂದು ಅನುಭವ ಆಯಿತು ಅಂತ. ಭೂಗರ್ಭ ಶಾಸ್ತ್ರಜ್ಞರಾಗಿರುವಂತಹ HSN ಪ್ರಕಾಶ್ ಅವರು ನಮ್ಮ ಜೊತೆಗೆ ದೂರವಾಣಿ ಸಂಪರ್ಕಕ್ಕೆ ಬಂದಿದ್ದಾರೆ. ಸರ್ ನಮಸ್ತೆ. ನಮಸ್ಕಾರ. ಓಕೆ ಸರ್, ಈಗ ನೀವು ಕೇಳಿರ್ತೀರಿ ಎಲ್ಲರೂ ಕೂಡ ಒಂದೇ ಥರದ ಒಂದು ಫೀಲ್ ಆಗಿದೆ ಅಂತ ಹೇಳ್ತಾ ಇದ್ದಾರೆ, ಏನಿರ್ಬೋದು ರೀಸನ್ ಸರ್? ಅದೇ ಈ ಶಬ್ದ ಬಂದ ತಕ್ಷಣ ನಾನು ಹೊರಗಡೆ ಬಂದು ನೋಡಿದೆ, ಹೈವೇ ನಲ್ಲಿ ಯಾವ್ದಾದ್ರು ದೊಡ್ಡ ಗಾಡಿಗಳು ಗುದ್ದಿದವ, ಆಕ್ಸಿಡೆಂಟ್ ಆಗಿದೆಯಾ ಅಂತ. ಒಂದ್ ರೀತಿ ದೊಡ್ಡ ಸ್ಫೋಟವಾದ ಶಬ್ದ ಕೇಳಿಸ್ತು ಗಾಳಿನಲ್ಲಿ. ಆದ್ರೆ ಬಿಲ್ಡಿಂಗ್ ಒಳಗಡೆ, ಮನೆ ಒಳಗಡೆ ಯಾವ್ದೇ ರೀತಿಯ ಕಂಪನ ಆಗ್ಲಿ, ಗಾಜು ಅಲ್ಲಾಡೋದಾಗ್ಲಿ, ಕಿಟಕಿ ಗಾಜು ಅಥವಾ ಬಾಗಿಲು ಅಲ್ಲಾಡೋದಾಗ್ಲಿ, ಪಾತ್ರೆಗಳು ಅಲುಗಾಡೋದಾಗ್ಲಿ ಏನು ಕೇಳಿಸಿಲ್ಲ, ಕಂಡು ಬಂದಿಲ್ಲ. ಸೊ ಇದು ಒಂದ್ಲಿ ವಾತಾವರಣದಲ್ಲಿ ಗಾಳಿನಲ್ಲಿ ಆದ ಬದಲಾವಣೆಯಿಂದ ಆದ ಶಬ್ದ ಇರ್ಬೋದು. ಶಬ್ದ ಅಂದ್ರೆ ಗಾಳಿ ಮಾರುತಗಳು ಸ್ಥಾನ ಪಲ್ಲಟ ಆದಾಗ ಈ ರೀತಿಯ ಒಂದು ಶಬ್ದ ಕೇಳಿಸಿರ್ಬಹುದು. ಖಂಡಿತ ಇದು ಭೂಕಂಪನದ ಮುನ್ಸೂಚನೆ ಅಲ್ಲ. ಆದ್ರೆ ಭೂಮಿಯೊಳಗಿನ ಶಿಲಾಪದ್ರಗಳು ಬಿರುಕು ಬಿಟ್ರೆ ಈ ತರದ ಒಂದು ಅನುಭವ ಆಗತ್ತೆ ಅಂತ ಮಾಹಿತಿ ಸಿಗ್ತಾ ಇದೆ, ಹೌದಾ ಸರ್? ಆದ್ರೆ ಎಲ್ಲೂ ಬಿರುಕು ಬಿಟ್ಟಿರೋ ಲಕ್ಷಣಗಳು ಕಂಡು ಬರ್ತಾ ಇಲ್ವಲ್ಲ, ಎಲ್ಲೂ ಬಿರುಕು ಬಿಟ್ಟಿರೋದು ಕಂಡು ಬರ್ತಾ ಇಲ್ಲ. ಇದೇ ರೀತಿಯ ಒಂದು ಬೆಳವಣಿಗೆ ಬಾಳೆಹೊನ್ನೂರ ಸುತ್ತಮುತ್ತ ನಾಲ್ಕೈದು ಹಳ್ಳಿಗಳಲ್ಲಿ ಆಗ್ತಾ ಇದೆ ಕಳೆದ ಆರೇಳು ವಾರಗಳಿಂದ. ಅದನ್ನ ಸ್ಥಳ ಪರಿಶೀಲನೆಗೋಸ್ಕರ ಭೂ ವಿಜ್ಞಾನಿಗಳು ಹೋಗಿದ್ದಾರೆ, ಕರ್ನಾಟಕ ವಿಪೋಕ ನಿಯಂತ್ರಣ ಕೇಂದ್ರದ ಅಧಿಕಾರಿಗಳು ಅವರು ಸ್ಥಳ ಪರಿಶೀಲನೆ ಮಾಡ್ತಾ ಇದಾರೆ. ಅದಾದ್ಮೇಲೆ ಗೊತ್ತಾಗುತ್ತೆ ಕಾರಣ ಏನು ಅಂತ. ಈ ಭೂಮಿ ಒಳಗಡೆ ಭೂಕಂಪನದ ಕಾರಣದಿಂದ ಈ ರೀತಿ ಶಬ್ದ ಬರೋದಾದ್ರೆ ಅದು ಸಬ್ಟೆರೇನಿಯನ್ ರಂಬ್ಲಿಂಗ್ ಸೌಂಡ್ಸ್ ಅಂತ ಹೇಳ್ತೀವಿ. ಆ ರಂಬ್ಲಿಂಗ್ ಸೌಂಡ್ ಯಾವ ರೀತಿ ಇರುತ್ತೆ ಅಂದ್ರೆ ಒಳಗಡೆ ಏನೋ ಉರುಳಿದ ಹಾಗೆ, ಈ ರೋಡ್ ಅಲ್ಲಿ ರೋಡ್ ರೋಲರ್ ಉರುಳ್ಕೊಂಡು ಹೋದಾಗ ರಂಬ್ಲಿಂಗ್ ಸೌಂಡ್ ಬರುತ್ತೆ ನೋಡಿ, ಆ ರೀತಿಯ ಶಬ್ದ ಕೇಳಿಸುತ್ತೆ. ಈಗ ಆ ರೀತಿಯ ಶಬ್ದ ಕೇಳಿಸ್ತಾ ಇಲ್ಲ. ಇದೊಂದು ಸ್ಫೋಟವಾದ್ದು, ಗಾಳಿನಲ್ಲೇ ಸ್ಫೋಟವಾಗಿದೆ. ಅದಕ್ಕೆ ಕಾರಣ ಪ್ರಾಬಬಲಿ ಈ ತಿಂಗಳಲ್ಲಿ ಈ ಮಾರುತಗಳು ಗಾಳಿ ಹೆಚ್ಚು ವೇಗದಲ್ಲಿ ಚಲಿಸೋದ್ರಿಂದ ಉಷ್ಣ ಮತ್ತು ಶೀತ ಮಾರುತಗಳ ಮಧ್ಯದಲ್ಲಿ ಘರ್ಷಣೆ ಅಥವಾ ಇದಕ್ಕಿದ ಹಾಗೆ ವೇಗ ಹೆಚ್ಚಾದಾಗ ಆ ರೀತಿಯ ಕಾರಣಗಳಿಂದಾಗಿ ಈ ರೀತಿಯ ಸ್ಫೋಟ ಬಂದಿರಬಹುದು. ಅದು ಬಿಟ್ಟು ಭೂಕಂಪನಕ್ಕೆ ಸಂಬಂಧಿಸಿದಲ್ಲ ಅಂತ ಅನ್ಸುತ್ತೆ ಈ ಸದ್ಯಕ್ಕೆ. ಥ್ಯಾಂಕ್ ಯು ಸರ್. ಇನ್ನು ಹೆಚ್ಚಿನ ಮಾಹಿತಿ ಬಂದ ಮೇಲೆ ನೋಡೋಣ. ಎಸ್ ಎಸ್ ಎಕ್ಸಾಕ್ಟ್ಲಿ ಸರ್, ಥ್ಯಾಂಕ್ ಯು ಪಬ್ಲಿಕ್ ಟಿವಿ ಜೊತೆ ಮಾತನಾಡೋದಕ್ಕೆ.
ಬೆಂಗಳೂರಿನಲ್ಲಿ ಎಲ್ಲೂ ಕೂಡ ಭೂಕಂಪ ಆಗಿಲ್ಲ. ಇದು ಉಷ್ಣ ಮತ್ತು ಶೀತ ಮಾರುತಗಳ ಘರ್ಷಣೆಯಿಂದ ಆದಂತಹ ಸದ್ದು ಅಷ್ಟೇ ಅನ್ನುವಂತಹ ಒಂದು ಮಾಹಿತಿಯನ್ನ ಇದೀಗಷ್ಟೇ ಪ್ರಕಾಶ್ ಅವರು ಕೊಟ್ಟಿದ್ದಾರೆ. ಭೂಗರ್ಭಶಾಸ್ತ್ರಜ್ಞರು ಮನೆಗಳು ಅಲುಗಾಡಿಲ್ಲ, ಮನೆಗಳಲ್ಲಿ ಯಾವುದೇ ವಸ್ತುಗಳು ಬಿದ್ದು ಚೆಲ್ಲಾಪಿಲ್ಲಿ ಆಗಿಲ್ಲ, ಯಾರೂ ಆತಂಕಕ್ಕೆ ಒಳಗಾಗುವಂತಹ ಅಗತ್ಯತೆ ಇಲ್ಲ, ಇದು ಭೂಕಂಪನದ ಅನುಭವ ಅಲ್ಲ ಅನ್ನುವಂತಹ ಒಂದು ಸ್ಪಷ್ಟನೆಯನ್ನ HSN ಪ್ರಕಾಶ್ ಅವರು ಭೂಗರ್ಭ ವಿಜ್ಞಾನಿ ತಿಳಿಸಿದ್ದಾರೆ ಪಬ್ಲಿಕ್ ಟಿವಿಗೆ. ಓಕೆ, ಬಹಳಷ್ಟು ಮಂದಿ ಕರೆ ಮಾಡ್ತಾ ದೊಡ್ಡ ಸೌಂಡ್ ಆಯ್ತು, ಜೊತೆಗೆ ಒಂದಷ್ಟು ವಸ್ತುಗಳೆಲ್ಲ ಅಲುಗಾಡಿದಂತಹ ಅನುಭವ ಆಯ್ತು ಅನ್ನುವಂತಹ ಮಾತುಗಳನ್ನ ಹೇಳ್ಕೊಳ್ತಾ ಇದ್ದಾರೆ. ಇದೇ ಸಂದರ್ಭಕ್ಕೆ ಪಬ್ಲಿಕ್ ಟಿವಿ ಭೂಗರ್ಭ ವಿಜ್ಞಾನಿ HSN ಪ್ರಕಾಶ್ ಅವ್ರ ಜೊತೆಗೆ ಮಾತನಾಡೋ ಮೂಲಕ ಇದು ಭೂಕಂಪನ ಅಂತ ಕೇಳಿದಾಗ ಅವ್ರು ಕೊಟ್ಟಂತಹ ಉತ್ತರ, ಯಾವುದೇ ಕಾರಣಕ್ಕೂ ಬೆಂಗಳೂರಿನಲ್ಲಿ ಭೂಕಂಪ ಆಗಿಲ್ಲ, ಇದರ ಬಗ್ಗೆ ಒಂದು ಮಾಹಿತಿಯನ್ನ ನಾವು ಅಧ್ಯಯನವನ್ನ ನಡೆಸ್ತೀವಿ, ಆದ್ರೆ ಅದಕ್ಕೂ ಮುಂಚಿತವಾಗಿ ಹೇಳಬೇಕು ಅಂದ್ರೆ ಉಷ್ಣ ಮತ್ತು ಶೀತ ಒಂದು ಗಾಳಿ ಏನಿದೆ ಇದರ ಸಂಘರ್ಷದಿಂದ ಆಗಿರುವಂತಹ ಒಂದು ಘರ್ಷಣೆಯಿಂದ ಆಗಿರ್ತಕ್ಕಂತಹ ಒಂದು ಸದ್ದಿದು, ಹೀಗಾಗಿ ಆತಂಕಕ್ಕೆ ಒಳಗಾಗುವಂತಹ ಅನಿವಾರ್ಯತೆ ಇಲ್ಲ, ಯಾವುದೇ ಮನೆಗಳಲ್ಲೂ ಕೂಡ ವಸ್ತುಗಳು ಚೆಲ್ಲಾಪಿಲ್ಲಿ ಆಗಿದ್ದು ಈ ಥರದ್ದೆಲ್ಲ ಅನುಭವ ಇಲ್ಲ, ಸೌಂಡ್ ಅಂತೂ ಆಯಿತು ಅಂತ ಅವರು ಕೂಡ ಅವರ ಅನುಭವವನ್ನ ಹೇಳ್ಕೊಳ್ತಾ ಇದರ ಬಗ್ಗೆ ಒಂದು ಸ್ಪಷ್ಟನೆಯನ್ನ ಪಬ್ಲಿಕ್ ಟಿವಿಗೆ ನೀಡಿದ್ದಾರೆ. ಈ ಬಗ್ಗೆ ಮಾತನಾಡಲಿಕ್ಕೆ ನಿತಿನ್ ಪಬ್ಲಿಕ್ ಕಾಲರ್ ಒಬ್ರು ದೂರವಾಣಿ ಸಂಪರ್ಕಕ್ಕೆ ಬಂದಿದ್ದಾರೆ. ಸರ್ ಹೇಳಿ ನಿತಿನ್ ಅವರೇ, ಏನು ನಿಮಗೂ ಕೂಡ ಫೀಲ್ ಆಯ್ತಾ ಈ ತರ ಮನೆಯಲ್ಲಿರುವಂತ ವಸ್ತುಗಳೆಲ್ಲ ಚೆಲ್ಲಾಪಿಲ್ಲಿ ಆಯ್ತಾ, ಜಸ್ಟ್ ಸೌಂಡ್ ಆ ಹೇಗೆ? ಓ, ನಾವು ಕಾಲೇಜಿಂದ ಬಂದ ತಕ್ಷಣ ಇದು ಸ್ವಲ್ಪ ಇದು ಶೇಕ್ ಆದಂಗ ಆಯ್ತು ಮನೆ. ಓಕೆ, ಅಂದ್ರೆ ಇದು ಇದು ಗೋಡೆ ಗೋಡೆ ಇರುತ್ತಲ್ಲ ಅದರಿಂದ ಸ್ವಲ್ಪ ಸೀಲಿಂಗ್ ಕಿತ್ಕೊಂಡ್ ಬಿತ್ತು ಕೆಳಗೆ, ಅಂದ್ರೆ ಸ್ವಲ್ಪ ಇದು ಪೀಸಸ್ಗಳು ಇದು ಸ್ವಲ್ಪ ಹಾಲಲ್ಲಿ ಶೇಕ್ ಆದಂಗ ಆಯ್ತು ಅಷ್ಟೇ, ಅದೇ ಸೌಂಡ್ ಏನು ಬರ್ಲಿಲ್ಲ ನಮ್ಗೆ. ನಾವು ಪಕ್ಕದ ಇದು ಬಿಲ್ಡಿಂಗ್ ಕಟ್ತೀನಲ್ಲ ಅದ್ರದ್ದು ಅನ್ಕೊಂಡು ಈಚೆ ಈಚೆ ಬಂದಿದ್ರು ಎಲ್ಲ ಆಗ್ಲೇ ಮೇಲೆ ಅವ್ರು ಕೆಲ ಏನಿದು ಅಂತ ಶೇಕ್ ಆದಂಗ ಆಯ್ತು ಅಂತ ಅಂದ್ವಿ. ಹಂಗಾಯ್ತು. ಸೊ ಆಮೇಲೆ ನೀವು ಬೇರೆಯವ್ರ ಹತ್ರ ಕ್ರಾಸ್ ಚೆಕ್ ಮಾಡಿದ್ರ ನಿಮ್ಗೂ ಹಿಂಗಾಯ್ತಾ ಅಂತ? ಹಾ, ನಾವು ಮೇಲೆ ಅವ್ರ ಮನೆ ಅವರೇ ನನಗೆ ಕೇಳಿದ್ರು ಈ ತರ ಶೇಕ್ ಆಯ್ತಾ ಅಂತ, ನನ್ಗೂ ಶೇಕ್ ಆದಂಗ ಆಯ್ತು ಅಂತಂದೆ. ಆಮೇಲೆ ಪಕ್ಕದ ಮನೆಯವರು ಬಂದು ಹೊರಗಡೆ ನಿಂತಿದ್ರು. ಓಕೆ, ಸೊ ನಿಮ್ಗೆ ಭೂಕಂಪನೇ ಅನ್ನಿಸ್ಬಿಡ್ತಾ ಇದ್ನು ಆ ಕ್ಷಣಕ್ಕೆ? ಇಲ್ಲ, ನಾವು ಪಕ್ಕದ ಮನೆ ಇದು ಬಿಲ್ಡಿಂಗ್ ಕಟ್ತಿದ್ವಿ ಅದು ಡ್ರಿಲ್ ಮಾಡ್ತಿದ್ವಿ ಅದ್ರ ಸೌಂಡ್ ಅನ್ಕೊಂಡು ನೋಡಿದ್ವಿ, ಆದ್ರೆ ಇದು ಎಲ್ಲರ ಮನೆಗೂ ಶೇಕ್ ಆಗಿತ್ತು ಸ್ವಲ್ಪ. ಥ್ಯಾಂಕ್ ಯು ನಿತಿನ್, ಪಬ್ಲಿಕ್ ಟಿವಿಗೆ ಕರೆ ಮಾಡಿ ನಿಮ್ಗೆ ಆದಂತಹ ಅನುಭವನ ತಿಳಿಸಿದ್ದಕ್ಕೆ.